ವೀಕ್ಷಕರೇ, ನಾವಿವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ಇದ್ದೀವಿ. ನಾವೀಗ ಏರ್ಪೇಟೆಯಲ್ಲಿ ಇದ್ದೀವಿ. ಮಂಡ್ಯದ ರಾಜಕೀಯ ಅಂದ್ರೆ ಇಡೀ ಇಂಡಿಯಾನ ತಿರುಗಿ ನೋಡೋ ತರ ಇರುತ್ತೆ. ಜಿಲ್ಲೆ ಉಳಿಸ್ತೀನಿ, ನನ್ನ ಜಿಲ್ಲೆ ಉಳಿಸ್ತೀನಿ ಅಂತ ಯಾವ್ದು ಬಂದು ನನ್ನ ಜಿಲ್ಲೆ ಇಲ್ಲಿವರೆಗೂ ಮಾಡಕ್ ಆಗಿಲ್ಲ. ಬಂದೇ ಇಲ್ಲ, ಸುಳ್ದೆ ನೋಡಿಲ್ಲ ಈ ಕಡೆಗೆ ಕ್ಯಾರ್ಪಡೆ ತಾಲೂಕೆ. ಇವಂತವ್ರೆಲ್ಲ ಓಟ್ ಹಾಕಿ ನಾವು ಗೆಲ್ಸ್ಬಿಡಲ್ಲ, ನಮ್ಮ ಎಕಡೆ ತನಕ ನಾವು ಹೊಡ್ಕೋಬೇಕು. ಮೈತ್ರಿ ಯಾರು? ಜೆಡಿಎಸ್, ಬಿಜೆಪಿ ಓಟ್ ಹಾಕಿ. ಸುಮಲತಾ ರಮ್ಮಿ ಕಾಲ್ಭಾಗ ಮಾಡಿಲ್ಲ. 2000 ಅಭಿವೃದ್ಧಿ ಏನು ಆಗಿಲ್ಲ ಅವ್ರದ್ದು. ಅವಳಿಗೆ ಸುಮಲಾ ಟಿಕೆಟ್ ಕೊಟ್ಟ ಬಿಜೆಪಿ ಅಂತ ಸೋಲು ಖಚಿತ. ಅನುಕೂಲ ಆಗದೆ 2000 ಬಂದಿದೆ, ಅಕ್ಕಿ ದುಡ್ಡು ಬಂದಿದೆ, ಅನುಕೂಲ ಆಗದೆ ಕಣಪ್ಪ. ಹಾ, ಆಗದೆ ಬಂದಿರೋದು ಯಾಕೆ? ಇಕ್ಕಿರ ಇಟ್ಟೆ ಇಕ್ಕೋರು ಅಂತ ಹೇಳ್ಬೇಕು, ಇಕ್ಕಲಿಲ್ಲ ಅನ್ನಕ್ಕದ್ದೆ ಬಂದಿದೆ. ಅದು ಯಾರಿಗೆ ಬಂದಿಲ್ವೋ ನನಗೆ ಗೊತ್ತಿಲ್ಲ ಮಗ, ನಮಗೆ ಬಂದಿದೆ. ಬಂದಿರೋ ದುಡ್ಡೆಲ್ಲ ನಮ್ಮ ಜೀವನಕ್ಕಾಯ್ತು, ಬಂದಿರೋದಿಲ್ಲ ಸುಳ್ಳು ಹೇಳೋದಿಲ್ಲ, ಬಂದಿದೆ. ಮಾಡವ್ರೆ ಕಣಪ್ಪ, ಈಗ ಯಾರ ಒಂದು 10 ರೂಪಾಯಿ ಕೊಡ್ರಪ್ಪ ಅಂದ್ರೆ ಕೊಟ್ಟಾರ? ಕೊಟ್ಟಿಲ್ಲ ಮಗ, 10 ರೂಪಾಯಿ ಕೊಡೋದಿಲ್ಲ. ಅವಯ್ಯ ಕೊಟ್ಟವನೆ, ಕೊಟ್ಟಿರೋದು ಯಾಕೆ ಇಲ್ಲ ಅನ್ಬೇಕು? ಇನ್ನೇನು ಮಾತಾಡೋಣಪ್ಪ, ಕೊಟ್ಟವನೆ ಪುಣ್ಯಾತ್ಮ. ಬರಲಿ, ಚೆನ್ನಾಗಿ ಬದುಕಲಿ, ನಮ್ಮಂತ ವಯಸ್ಸಾದವ್ರಿಗೆ ಕೊಡಲಿ. ಬಸ್ಸಲ್ಲೆಲ್ಲ ಫ್ರೀ ಓಡಾಡ್ತೀವಿ, ದೇವಸ್ಥಾನ ನೋಡ್ತೀವಿ, ಸರಿಯಾ, ಚೆನ್ನಾಗಿ ಒಳ್ಳೇದು ಬಾ, ನಮಗೂ ಖುಷಿ ಆಯಿತು. ಡಿ ಕೆ ಶಿವಕುಮಾರು, ಆಮೇಲೆ ಸಿದ್ದರಾಮೇಗೌಡರು 5 ಗ್ಯಾರಂಟಿಗಳನ್ನು ಮಹಿಳೆಯರಿಗಾಗಿ ಉಚಿತವಾಗಿ ಇದು ಮಾಡಿದ್ದಾರೆ. ಎಲ್ಲ ದಯವಿಟ್ಟು ಅವ್ರನ್ನ ಇದು ಮಾಡಿ. ಹಾಂ, ಸಿಗುತ್ತೆ. ಸಿಗದೆ ಇದ್ರೆ ನಾವು ತಿರ್ಗಾ ಚೆಕಿಂಗ್ ಮಾಡಿ ಅವ್ರಿಗೆ ಯಾರಿಗೆ ಬರ್ದಾರೆ ಕೊಡಿಸ್ತೀವಿ. ನಾವು ಗಮದಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಆಗಿದೆ ವರ್ಷದಲ್ಲಿ. ಈ ಸಲ ಗ್ರಾಮಾಂತರ ಉಪಾಧ್ಯಕ್ಷರು ಮಂಡ್ಯ, ಹಾಂ, ಬಸರಾಳಿಕೆ ಅಧ್ಯಕ್ಷರು. ನನಗೆ ಚಂದ್ರು ಬರಬೇಕಂತ ಇಷ್ಟ, ಸ್ಟಾರ್ ಚಂದ್ರು. ಈಗ ರವಿ ಗಣಗರ್ ರವಿ ಇದು ಮಾಡಿದ್ದೀವಿ, ನಮ್ಗೆ ಅವ್ರು ಬರಬೇಕಂತ ಇಷ್ಟ. ಚಲೋರ ಎಸ್ ಎಮ್ ಎಲ್ ಹೆಲ್ಪ್ ಮಾಡಿದ್ವಿ, ಪರವಾಗಿಲ್ಲ, ಮಾಡ್ತಾವ್ರೆ. ಮೈತ್ರಿ ಆಗಿದ್ರು ನಮಗೆ, ಇವರೇ ಬರಬೇಕು ಅಂತ ನಮ್ಗೆ ಆಸೆ. ನಮಗೆಲ್ಲ ಕೆಲಸ ಮಾಡ್ತಾವೆ, ಪರವಾಗಿಲ್ಲ. ಗಣಗದ ರವಿ ಎಲ್ಲ ಕಡೆಗೂ ಬಡವರು ಬಲ್ಲುಗರು ಏನು ಇಲ್ಲ, ಎಲ್ಲ ಒಂದೇ ಸಮ ತಾರತಮ್ಯಲ್ಲೇ ನೋಡ್ತಾರೆ. ಮೊನ್ನೆ ಬಸಳಲ್ಲೂ ಹೋಬಳಿ ಮೆಟ್ಟಲ್ಲಿ ಇಟ್ಟಿದ್ದೋ, ಅಲ್ಲೂ ಜನಸಂಘ ಸೇರಿತ್ತು, ಚೆನ್ನಾಗಿ ಮಾಡಿದ್ರು. ಬಡವ್ರಿಗೆ ಕಬ್ಬಿನ ಗದ್ದೆ ಎಲ್ಲ ಸುಟ್ಟೋಗಿರಿಗೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಸರ್ಕಾರದಿಂದ ಅನುದಾನ ಕೊಡ್ತಿದ್ರು. ಕುರುಬರ ಸಂಘಕ್ಕೆ ಅನುದಾನ, ಅವ್ರ ಕೈಯಲ್ಲಿ ಇಷ್ಟು ಕೊಡ್ತೀನಿ. ಸ್ಟಾರ್ ಚಂದ್ರು, ಪ್ರತಿಯೊಬ್ಬರು ಎಮ್ ಎಲ್ ಎಗಳಿಂದ ಇಷ್ಟಿಷ್ಟು ಅಂತ ಅನುದಾನ ಇಡ್ರು. ಅಂಬೇಡ್ಕರ್ಗೂ ಇದು ಮಾಡೋರೆ, ಎಲ್ಲ ಸರ್ಕಾರದಿಂದ ಇದು ಮಾಡಿಸೋರು. ನಮ್ಗೆ ಸುಮಲತ ಗೆದ್ದಿಸ್ತೋ, ನಾವು ಏನೋ ಈ ಥರ ಯಾರೋ ಟೀಕೆ ಮಾಡಿದ್ರು, ಯಾರು ರೇವಣ್ಣವರು, ಈ ಗಂಡ ಸುತ್ತಗಿಗಳು ಎಲೆಕ್ಷನ್ ಬಂದವಳು ಅಂತ. ನಾವು ಅದಕ್ಕೋಸ್ಕರ ಹೇಳ್ಕೊಟ್ಟು, ಅವ್ರು ಗೆದ್ದರೂ ಯಾರೂ ಊರುಗಡೆ ಬಂದು ಸ್ಪಂದಿಸಿಲ್ಲ. ಅವಳು ಅಷ್ಟು ಕೆಲಸನೂ ಮಾಡಿಲ್ಲ, ಬಂದೂ ಇಲ್ಲ, ಸ್ಪಂದಿಸೇ ಇಲ್ಲ. ಇನ್ನು ಅಂಬರೀಷ್ ಇದ್ರಲ್ಲ, ಅವಾಗ ನಾವು ಕಾಂಗ್ರೆಸ್ಸಲ್ಲಿದ್ರೆ, ನಾವು ಗೆದ್ದಾಗ ನಾವು ಬಂದು ಊರಿಗೆಲ್ಲ ಬರೋರು ಹಳ್ಳಿ ಮೇಲೆ, ಅವ್ರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಇಟ್ಟು ಜನಗಳನ್ನೆಲ್ಲ ಮಾತಾಡಿಸಿ ಗೆದ್ದ ಮೇಲೆ ಹಳ್ಳಿ ಮೇಲೆಲ್ಲ ಬರೋರು. ಅಂಥ ವ್ಯಕ್ತಿ ಇವ್ರು ಬಂದಿಲ್ಲ, ನಮಗಿಲ್ಲ, ನಮಗೆ ಅದ್ರ ಬಗ್ಗೆ ಇಲ್ಲ. ನಾವಿರೋದು 30 ವರ್ಷದಿಂದನೂ, ಇದು ಬಿಟ್ಟರೆ ನಾವು ಬೇರೆ ಕಡೆ ಯಾವುದು ಜಂಪ್ ಆಗಲ್ಲ, ಯಾರು ಇದು ಮಾಡೋದು ನಾವು ಹೋಗಲ್ಲ. ನಮ್ಗೆ ದುಡ್ಡು ನಾಸಲ್ಲ, ಜನ ಬೆಂಬಲ ಬೇಕು, ಜನ ಬೇಕು ಅಷ್ಟೇ. ಸರ್, ಗ್ಯಾರಂಟಿ ಎಲ್ಲ ಸಿಕ್ಕಿದೆ. ನಾವು ನಾಗಮಂಗಲ ತಾಲೂಕು ದೇವಲಪುರ ಹೋಬಳಿ ಶಾಂತಮ್ಮ ಅಂತ, ನಾವು ಮಹಿಳಾ ಅಧ್ಯಕ್ಷರು. ನಮಗೆಲ್ಲ ಅನುಕೂಲನೂ ಸಿಕ್ಕಿದೆ, ನಮಗೆ ಸಿಕ್ಕಿದೆ ಅನ್ನೋದಕ್ಕಿಂತ ಈ ಬಡವ್ರಿಗೆ ಏನು ತಲುಪಬೇಕು ಅನ್ನೋದನ್ನು ತಲುಪಿದೆ. ಈಗ ನಾವು ತೊಗೊಂಡಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ಉಪಯೋಗ ಮಾಡ್ಕೊಂಡಿದ್ದೀವಿ. ನಾವೀಗ ಅದನ್ನು ದುರುಪಯೋಗ ಮಾಡ್ಕೊಳ್ದಂಗೆ, ಇದೇ ನಮ್ಗೆ ಉಪಯೋಗ ಸಿಗಬೇಕು ಅಂತ ಮನಸ್ಸಲ್ಲೊಂದು ಗುರಿ ಇಟ್ಕೊಂಡು ಈಗ ಚಂದ್ರು ಅವ್ರನ್ನ ಎಲೆಕ್ಷನ್ನು ನಿಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಬೆಂಬಲ ಕೊಟ್ಟರೆ, ಹೆಣ್ಮಕ್ಳುಗಳೆಲ್ಲ ಸೇರಿಕೊಂಡು ಬೆಂಬಲ ಕೊಟ್ಟರೆ ತುಂಬ ಹೆಣ್ಮಕ್ಳಿಗೆ ಇನ್ನು ಮುಂದೆ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಈಗ 2000 ರೂಪಾಯಿ ಹಾಕ್ತಾ ಇದ್ದಾರೆ, ಅದು 2000 ರೂಪಾಯಿಗೂ ಬಡ ಮಹಿಳೆ ದುಡಿಬೇಕಾದ್ರೆ ತುಂಬ ಕಷ್ಟ ಇತ್ತು. ಒಬ್ಬರು ಮನೆ ಮುಸ್ರೆ ಕೆಲಸ ಮಾಡಿದ್ರು, ಅವ್ರು ಎರಡು ದಿವಸ ನಾವು 2 ದಿವಸ ರಜಾ ಹಾಕಿದ್ರೆ 2 ದಿವಸ ದುಡ್ಡು ಹಿಡ್ಕೊಂಡು, ಒಬ್ರು ಕೂಲಿ ಕೆಲಸ ಮಾಡೋವಂಥವ್ರಿಗೆ 2 ದಿವಸ ದುಡ್ಡು ಹಿಡ್ಕೊಂಡು ಆ ಥರ ದುಡ್ಡು ಕೊಡ್ತಾಯಿದ್ರು ಶ್ರೀಮಂತರ ಮನೇಲಿ ಕೂಲಿಗೆ ಹೋದಾಗೆ. ಈಗ 2000 ಎಲ್ಲರಿಗೂ ಸಿಗ್ತಾ ಇದೆ ಅಂದರೆ ಅದನ್ನು ನಾವು ದುರುಪಯೋಗ ಮಾಡ್ಕೊಳ್ದಂಗೆ ಅವ್ರಿಗೆ ಬೆಂಬಲ ಕೊಟ್ಟು ಈ ಪಕ್ಷನೇ ಗೆಲ್ಲಿಸಿದ್ರೆ ಇನ್ನು ಮಹಿಳೆಯರು ಒಳ್ಳೆ ಉತ್ತಮವಾದ ಇದು ಅನುಕೂಲ ಪಡ್ಕೋಬೋದು ಅಂತ ನಮ್ಮ ಇಷ್ಟ. ಹಾಂ,
ಸರ್ ಸುಮಲತ್ತವ್ರಿಗೂ ನಾವು ಎಲ್ಲ ನಮ್ಮ ಕಡೆ ಎಲ್ಲ ದೇವಲಾಪುರದಲ್ಲೆಲ್ಲ ನಾವು ಎಲ್ಲ ಕ್ಯಾನ್ವಾಸ್ ಮಾಡಿ ಗೆಲ್ಲಿಸ್ತೋ, ಆದರೆ ಅವರೇನೋ ಹಳ್ಳಿಗಳ ಕಡೆಗೆ ಬರಲಿಲ್ಲ, ನಮ್ಮ ಕೈ ಏನು ನಮ್ಮ ಕಷ್ಟ ಸುಖ ಕೇಳಿಲ್ಲ. ಅವರು ಕೊಡಬಾರ್ದು ಅಂತ ನಾವು ಹೇಳ್ತಿಲ್ಲ, ಅವ್ರು ಸ್ಟಾರ್ ಇದ್ರೆ, ಅವ್ರು ಕೆಲಸ ಮಾಡಿರೋದು ಅವ್ರಿಗೆ ನಂಬಿಕೆ ಇದ್ರೆ ಅವ್ರು ಗೆದ್ದು ಬರ್ತಾರೆ ಸರ್. ಎಲ್ಲ ಕೆಲಸ ಮಾಡಿದವ್ರಿಗಲ್ವಾ ಅನುಕೂಲ ಆಗೋದು, ಯಾರು ಏನು ಮಾಡೋರಿ ಅಂತ ಜನ ಏನು ದಡ್ರಲ್ಲ, ತುಂಬ ಬುದ್ಧಿವಂತರು. ಆ ಜನ ಬುದ್ಧಿವಂತರ ಮೇಲೆ ಅವರು ಗೆದ್ದರೆ ಗೆದ್ದಂಗೆ, ಅವ್ರು ಸೋಲಿ ಅಂತಲೂ ಹೇಳಲ್ಲ, ಅವ್ರು ಬರಬಾರ್ದು ಅಂತಲೂ ಹೇಳಲ್ಲ. ಈಗ ಐದು ಏನು ಅನುಕೂಲ ಇದೆ ಅದನ್ನೆಲ್ಲ ಬಡವರು ತುಂಬ ಅನುಕೂಲ ಆಗಿರೋದು ಅಂದರೆ ಬಡವರು, ಒಂದೊಂದು ಮನೆಗೆ 35,000 ರೂಪಾಯಿ ದುಡ್ಡು ಒಂದು ವರ್ಷದಿಂದ ಒಬ್ಬರು ಬಡ ಮಹಿಳೆ ಮನೆಗೆ ತಲುಪಿದೆ ಅಂದರೆ ಅದು ನಮ್ಮ ಸೌಭಾಗ್ಯ ಅನ್ಕೊಂತೀನಿ ನಾನು. ನಮ್ಗೆ ಯಾರು ಕೊಡ್ತಾಯಿದ್ರು, ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ, ಅನನುಕೂಲ ಅಂತೂ ಯಾರಿಗೂ ಆಗಿಲ್ಲ. ಅಂದರೆ ಕೆಲವು ಜನಕ್ಕೆ ದುಡ್ಡು ಬಂದಿಲ್ಲ, ಅದನ್ನು ಬರ್ದೇ ಇದ್ದವ್ರನ್ನ ಅವರು ಇದಕ್ಕೆ ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಸಾಹೇಬರು ಗಮನಕ್ಕೆ ತಂದರೆ ಸಿ ಡಿ ಪಿ ಸಾಹೇಬರು ನಿಂತಲ್ಲೇ ಅವ್ರ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ನಂಬರ್ ತೊಗೊಂಡು ಯಾರಿಗೆ ದುಡ್ಡು ಎಲ್ಲೋಗಿದೆ ಅನ್ನೋದನ್ನು ಸಿ ಡಿ ಪಿ ಸಾಹೇಬರು ನಮ್ಮ ನಾಗಮಂಗಲದಲ್ಲಿ ನಿಂತ ಸ್ಥಳದಲ್ಲೇ ಅವ್ರದ್ದು ಕಾರ್ಡ್ ತರಿಸ್ಕೊಂಡು ರೇಷನ್ ಕಾರ್ಡ್ ತರಿಸ್ಕೊಂಡು ಅವ್ರಿಗೆ ಏನು ಅನುಕೂಲ ಬೇಕು ಇಂಥ ಕಡೆ ನಿಮ್ಮ ದುಡ್ಡು ಹೋಗಿದೆ ತೊಗೊಳ್ಳಿ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬರ್ದೇ ಇದ್ದವ್ರನ್ನೆಲ್ಲ ಲೀಸ್ಟ್ ಮಾಡಿಕೊಂಡು ಬೇಗ ತಕ್ಷಣದಲ್ಲೇ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ಸಿ ಡಿ ಪಿ ಸಾಹೇಬರು, ದುಡ್ಡು ಬರೋಂಗೆ ಮಾಡಿಕೊಡ್ತಾ ಇದ್ದಾರೆ. ಕೆಲವು ಜನಕ್ಕೆ ಬರದೇ ಇರೋರಿಗೆಲ್ಲ ಮಾಡ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದ್ರ ನಂಬಿಕೆ ಮೇಲೆ ಲವಿದ್ದೀವಿ. ಅವರು ಇದೊಂದು ಬರ್ದೇ ಇದ್ದವ್ರಿಗೆ ಬರೋಂಗೆ ಮಾಡಿದ್ರೆ ಅಷ್ಟೇ ಸಾಕು ಸರ್, ದುಡ್ಡು ಬರ್ದೇ ಇರೋರಿಗೆ ಬರೋಂಗೆ ಮಾಡಿದ್ರೆ ಅವರು ನಮ್ಮನ್ನು ಬಂದು ಕೇಳ್ತಾರೆ ನಾವು ಒಂಚೂರು ಅದಕ್ಕಿಂತ ಓಡಾಡೋದಕ್ಕೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ. ಈಗ ನಿಂತಿರೋರಿಗೆ ಸ್ಟಾರ್ಟಿಂಗಿಂದ ಹಾಕ್ತಾರೋ ಇಲ್ಲ ಈಗಿಂದ ಶುರು ಮಾಡ್ದಾರ ಹಾಕ್ತಾರೋ ಗೊತ್ತಿಲ್ಲ, ಬರ್ದೇ ಇದ್ದವ್ರಿಗೆ ಬರೋ ಅಂತ ಅನುಕೂಲ ಮಾಡಿದ್ರೆ ಸಾಕು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.